ಮಾಧ್ಯಮ ಮಿತ್ರರಿಗೆ ನನ್ನ ತುಂಬುರದೇದ ನಮಸ್ಕಾರ. ಯಾಕಂದ್ರೆ ಬಿಕಾಸ್ ಆಫ್ ಯು ಗೈಸ್ ನಾವುಗಳು ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಫಸ್ಟ್ ಆಫ್ ಆಲ್ ನನ್ನ ಮೂವಿ ಬಗ್ಗೆ ಮಾತಾಡೋದಾದ್ರೆ ಮಹಾನ್ ಕಲಾವಿದ, ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ, ಆಫ್ ಬೀಟ್ ಸಿನಿಮಾ ಆ್ಯಂಡ್ ಎಲ್ಲ ಎಲಿಮೆಂಟ್ಸು ಇದೆ ಇದರಲ್ಲಿ. ಐ ಮೀನ್ ಕಮರ್ಷಿಯಲೈಸೇಷನ್ ಏನೇನು ಬೇಕು, ಹಾಡಿರ್ಬೋದು, ಫೈಟ್ಸ್ ಇರ್ಬೋದು, ಆ್ಯಂಡ್ ದಿಲೀಪ್ ಸರ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ದಟ್ ಆ್ಯಕ್ಟಿಂಗ್ ಪೋರ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಎಷ್ಟು ಸಟಲ್ ಆಗಿ ಆ್ಯಕ್ಟ್ ಮಾಡ್ತಾರೆ ಅಂದರೆ ಸರು ಇಸ್ ಬಿಕಮ್ ಇನ್ಸ್ಪಿರೇಷನ್. ನಾನು ಹಿಂಗೆ ಹೋಗಿ ನಿಂತ್ಕೊಂಡೆ, ಸರು ಕಾಣಿಸೋದೇ ಇಲ್ಲ ಸೆಟ್ಟಲ್ಲಿ, ಅವ್ರು ಇದಾರ ಇಲ್ವ ನಮಗೆ ಗೊತ್ತೇ ಆಗಲ್ಲ. ಬಂದ್ರ ಓಕೆ ದಿಲೀಪ್ ಸರ್ ಬಂದಿದ್ದಾರೆ, ಓಕೆ ಅಲ್ಲಿ ಹೋಗಿ ಮಾತಾಡ್ಸೋಣ, ಅವಾಗಲೇ ಗೊತ್ತಾಗ ದಿಲೀಪ್ ಸರ್ ಇದ್ದಾರೆ ಅಂತ. ಸೊ ದ ವೇ ಹಿ ಈಸ್ ಆ್ಯಸ್ ಅ ಪರ್ಸನ್ ಅಲ್ಲ, ಔಟ್ ಸೈಡ್ ಐ ಮೀನ್ ಏನಂತಾರೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅಲ್ಲ, ಆನ್ ಸ್ಕ್ರೀನ್ ಹಿ ಇಸ್ ಎನ್ ವಂಡರ್ಫುಲ್ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್, ಬಟ್ ಆಫ್ ಸ್ಕ್ರೀನ್ ಅಷ್ಟೇ ಅವರು ಅವ್ರದ್ದಾಯ್ತು. ಅವ್ರು ಏನಕ್ಕೂ ಅವ್ರು ತಲೆ ಕೆಡ್ಸ್ಕೊಳ್ಳಲ್ಲ, ಯಾವುದಕ್ಕೂ ಬಂದು ಇದು ಮಾಡಲ್ಲ, ತಲೆ ತೂರಿಸಲ್ಲ, ಹಿ ವಿಲ್ ನಾಟ್ ಇವನ್ ಕಮ್ ಅಂಡ್ ಆಸ್ಕ್ ವಾಟ್ಸ್ ಹ್ಯಾಪ್ನಿಂಗ್. ಹಿ ಈಸ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್. ಸೊ ಅವರ ಜೊತೆ ನನಗೆ ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು, ಐ ಆಮ್ ರಿಯಲಿ ರಿಯಲಿ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಐ ಥ್ಯಾಂಕ್ ಅಭಯ್ ಫಾರ್ ದ್ಯಾಟ್. ಆ್ಯಂಡ್ ಮೈ ಕೋ ಸ್ಟಾರ್ ಪಲ್ಲವಿ ರಾಜು, ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ಅವ್ರ ಜೊತೆ ಕೂಡ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ, ಅದು ಕೂಡ ನಂಗೆ ತುಂಬ ಸಂತೋಷಕರವಾದ ಒಂದು ವಿಷಯ. ಆ್ಯಂಡ್ ನಾನು ಒಂದು 15 ಸಿನಿಮಾ ಮಾಡಿದ್ದೀನಿ, ಯಾರೂ ನನ್ನ ಇದುವರೆಗೂ ಗುರುತಿರಲಿಲ್ಲ, ಯಾರು ನೀವು ಅಂತಾನೆ ಕೇಳ್ತಾರೆ. ಬಟ್ ಇವಾಗ ಒಂದು ರಾಜಾರಾಣಿ ವೇದಿಕೆಯಿಂದ ನಾನು ಗುರ್ತಿಸ್ಕೋತಾ ಇದ್ದೀನಿ, ಅದು ಐ ಥಿಂಕ್ ಐ ಫೀಲ್ ವೆರಿ ಆನರ್ಡ್. ಆ ವೇದಿಕೆಗೆ ಸಲ್ಲಿಸಬೇಕಾದಂಥ ಗೌರವ ನಾನು ಸಲ್ಲಿಸ್ತಾ ಇದ್ದೀನಿ. ಆ್ಯಂಡ್ ನೀವು ಅಷ್ಟೇ ಪ್ರೀತಿ ಕೊಡ್ತಾ ಇದ್ದೀರಾ, ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಅದಕ್ಕೂ ತುಂಬ ಧನ್ಯವಾದಗಳು. ಆ್ಯಂಡ್ ಟು ನಾವು ಅಭಯ್ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ ಈಸ್ ಅ ವೆರಿ 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 ಸಟಲ್ ಗೈ, ಅಂದರೆ ಫ್ರೆಂಡ್ ಥರ. ನಾನೊಬ್ಬ ಡೈರೆಕ್ಟರು, ನೀವು ಬಂದು ಹಿಂಗೆ ಮಾಡ್ಬೇಕು ಆ ಥರ ಇಲ್ಲ. ಈಗಿನ ಜನರೇಷನ್ ನಮಗೆ ಒಂಥರ ಇಟ್ಸ್ ಸೋ ಕನೆಕ್ಟಿಂಗ್ ಆ್ಯಂಡ್ ಸೋ ಕಂಫರ್ಟ್ ಫೀಲ್ ಮಾಡಿಸ್ತಾರೆ ಸೆಟ್ಟಲ್ಲಿ. ಅವ್ರಿಗೇನು ಬೇಕು ಅದನ್ನೇ ಕರೆಕ್ಟಾಗಿ ಅವ್ರು ತೊಗೋತಾರೆ. ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋಂಗಿಲ್ಲ, ಅದಕ್ಕೋಸ್ಕರ ನಾನು ಸಿನಿಮಾ ಬಗ್ಗೆ ಮಾತಾಡ್ತಿಲ್ಲ, ಅದ್ರ ಹೊರತು ಏನೇನಿದೆ ಅದೆಲ್ಲ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಆರ್ ಪ್ರೊಡ್ಯೂಸರ್, ಅ ವೆರಿ ಸಿಂಪಲ್ ಯಂಗ್ ಹ್ಯಾಂಡ್ಸಮ್ ಪ್ರೊಡ್ಯೂಸರ್, ಅವರು ಅಷ್ಟೇ ಇಸ್ ವೆರಿ ನೈಸ್ ಆ್ಯಂಡ್ ಹಂಬಲ್, ಎಲ್ಲ ನಮ್ಗೇನು ಬೇಕು ಎಲ್ಲ ನೀಟಾಗಿ ನೋಡ್ಕೊತಾರೆ. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಫರ್ ಅಂದ್ರೆ ತುಂಬ ನಾಚ್ಕೋತಾ ಇರ್ತಾರೆ ಸೆಟ್ಟಲ್ಲಿ, ನಮ್ಗೆ ಸಿನಿಮಾಟೋಗ್ರಫರ್ ಬಂದು ಹಿಂಗ್ ನಿಂತ್ಕೊಳ್ಳಿ ಹಂಗೆ ನಿಂತ್ಕೊಳ್ಳಿ ಏನು ಹೇಳೋದೇ ಇಲ್ಲ, ನಾಚ್ಕೊಂಡು ಹಂಗೆ ನೀರು ಹಾಕ್ತಾ ಇರ್ತಾರೆ. ನಂಗೆ ಅದೊಂದು ಭಯ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ ಇಲ್ವೋ ಗೊತ್ತಿಲ್ಲ. ಬಟ್ ಒನ್ ಲೈನಲ್ಲಿ ಹೇಳಬೇಕು ಅಂದರೆ ಸಿನಿಮಾ ಇಟ್ಸ್ ಕಂಪ್ಲೀಟ್ಲಿ ಡ್ರಾಮಾ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲರ್ ಆ್ಯಂಡ್ ಅ ಲಿಟಲ್ ಲವ್ ಎಮೋಷನ್ ಇಲ್ಲಿಟ್. ಅದಕ್ಕೆ ಇವಾಗ ಕಂಪ್ಲೀಟ್ ಆಗಿ ಒಂದು ಕಾಕ್ಟೇಲ್ ನೇಮೇ ಕೊಡ್ತಾರೆ ಅವರು ಅದಕ್ಕೆ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ. ಸೊ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅವರು ರಾಜಾರಾಣಿ ಮಾಡಕ್ ಮುಂಚೆ ಕಾಸ್ಟ್ ಮಾಡಿದ್ದು, ಸೊ ಇಟ್ಸ್ ನಾಟ್ ಬಿಕಾಸ್ ಆಫ್ ರಾಜಾರಾಣಿ ಫೇಮ್. ಯಾ ಆಸ್ ಆನ್ ಆಕ್ಟರ್ ಅಂಡ್ ಐ ವುಡ್